यादगिरि जिले पत्रिका भवन शरणप्प सल्लापुर पत्रिकागोष्ठी नडेसिदरु। ರೈತ ಹೋರಾಟಗಳನ್ನು ಮಾಡಿ ಅನೇಕ ಬಾರಿ ಜೈಲುವಾಸ ಅನುಭವಿಸಿದ್ದೇನೆ। ಶೋಷಿತ ವರ್ಗ ಕನ್ನಡಪರ ಚಳವಳಿಗಳನ್ನು ಮಾಡಿದ್ದೇನೆ। ನಾನು ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿದ್ದು ಮಲ್ಲಿಕಾರ್ಜುನ್ ಖರ್ಗೆಯವರ ಶಿಷ್ಯನಾಗಿದ್ದೇನೆ। ಈ ಬಾರಿ ಹೈಕಮಾಂಡ್ ನನ್ನ ಬಗ್ಗೆ ಒಲವು ಇದೆ। ಸುಮಾರು ಬಾರಿ ನಾನು ಪ್ರಯತ್ನ ಮಾಡಿ ಕೊನೆಗಳಿಗೆವರೆಗೆ ಟಿಕೆಟ್ ಕೈ ತಪ್ಪಿದ್ದು ಈ ಬಾರಿ ನನಗೆ ಟಿಕೆಟ್ ದೊರಕುತ್ತದೆ ಎಂಬ ವಿಶ್ವಾಸವಿದೆ। ನಾನು ಶಾಸಕನಾದರೆ ಗ್ರಾಮೀಣ ಭಾಗದ ಜನರಿಗೆ ಮೊದಲ ಆದ್ಯತೆ ನೀಡುತ್ತೇನೆ। ಕ್ರೀಡಾಪಟುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸುವುದು, ದೇಸಿ ಆಟಗಳಿಗೆ ಪ್ರೋತ್ಸಾಹ ನೀಡುವುದು, ದೀನ ದಲಿತ ಬಡವರ ಪರ ಕೆಲಸ ಮಾಡುವ ಜೊತೆಗೆ ನನ್ನ ಜೀವನ ಕಳೆದಿದ್ದೇನೆ। ಹೀಗಾಗಿ ಈ ಬಾರಿ ಟಿಕೆಟ್ ನನಗೆ ಸಿಗುವ ವಿಶ್ವಾಸವಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು। ಮಲ್ಲಿಕಾರ್ಜುನ್ ಮಳಕೇರಿ, ಎನ್‌ಕೆಎಸ್‌ಟಿ 4, ಯಾದಗಿರಿ। ನಾನು ಶರಣಪ್ಪ ಸಲಾಪುರ, ಈ ಜಿಲ್ಲೆ ಈ ತಾಲೂಕು ಯಾದಗಿರಿ ಮತ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದ ಯಾದಗಿರಿ ಮತ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿ ಆಗಿದ್ದು ಈ ಕ್ಷೇತ್ರದ ಬಗ್ಗೆ ನನಗೆ ರೈತ ಸಂಘದ ಹೋರಾಟ ಮಾಡುವಾಗ 17 ವರ್ಷ ಈ ಭಾಗದಲ್ಲಿ ಅನೇಕ ಗ್ರಾಮ ಪಂಚಾಯತಿಗಳನ್ನು ನಾವು ರೈತ ಸಂಘದ ಆಡಳಿತಕ್ಕೆ ತಗೊಂಡಿರುವಂಥದ್ದು 7-8 ಪಂಚಾಯತಿ ಅದರ ಜೊತೆಗೆ ಅನೇಕ ಗ್ರಾಮಗಳಲ್ಲಿ ಗ್ರಾಮ ಮುಂಬರ್ಗಳನ್ನು ಕೆಲಸದ ಮೂಲಕ ಮತ್ತು ರೈತರ ಸಮಸ್ಯೆ ಜೊತೆಗೆ ನೀರಾವರಿ ಸಮಸ್ಯೆಗಳು ಬೆಳೆಗಳ ಸಮಸ್ಯೆಗಳು ಈ ಅನೇಕ ರೈತರ ಸಮಸ್ಯೆಗಳ ಜೊತೆಗೆ ನಾನು ರೈತ ಸಂಘ ಇದ್ದಾಗ 17 ವರ್ಷ ಈ ಕ್ಷೇತ್ರ ತುಂಬ ಓಡಾಡಿದಂಥ ವ್ಯಕ್ತಿ ಅದಾದ ಮೇಲೆ ಯಾದಗಿರಿ ಮತಕ್ಷೇತ್ರಕ್ಕೆ ಮಲ್ಕರೆಡ್ಡಿಯವರು ಅಸೆಂಬ್ಲಿಗೆ 2 ಸಲ ನಿಂತಾಗ 2 ಸಲ ನಾನು ಈ ಕ್ಷೇತ್ರಕ್ಕೆ ಅಬ್ಸರ್ವರ್ ಆಗಿ ಪಕ್ಷ ನೇಮಕ ಮಾಡಿತ್ತು। ಅದೇ ರೀತಿಯಾಗಿ ಈ ಕ್ಷೇತ್ರದ ಪ್ರತಿ ಹಳ್ಳಿ ಹಳ್ಳಿನೂ ಆ ಮಲ್ಕರೆಡ್ಡಿಯವರ ಗೆಲುವಿಗೆ ಪ್ರತಿ ಬೂತಿಗೆ ಹೋಗಿ ತಿರುಗಾಡಿ ರೈತರನ್ನು ಕಾಂಗ್ರೆಸ್ಗೆ ಮತ ಹಾಕ್ತಕ್ಕಂಥ ಮತ ಆಕರ್ಷಿಸ್ತಕ್ಕಂಥ ಮಲ್ಕರೆಡ್ಡಿ ಗೆಲುವಿಗೆ ಕಾರಣೀಭೂತನಾಗಿದ್ದೀನಿ। ಹಾಗಾಗಿ ಮತ್ತು ನಾನು ಸದಾಕಾಲ ನನಗೆ ನನ್ನ ಹೆಸರು ರೈತ ಸಂಘ ಶರಣಪ್ಪ ಅಂತಕ್ಕಂಥದ್ದು ಮತ್ತು ಹುಟ್ಟು ಹೋರಾಟಗಾರ ಅಂತಕ್ಕಂಥ ಒಂದು ಇಲ್ಲಿ ಹೆಸರಿನಿಂದ ನನ್ನನ್ನು ಕರೀತಾರೆ। ಹಾಗಾಗಿ ಜನರ ಸಮಸ್ಯೆಗಳ ಜೊತೆಗೆ ನಾನು ಇಡೀ ಜೀವನ ಯಾಕಂದರೆ ಜನರ ಸಮಸ್ಯೆಗಳ ಜೊತೆಗೆ ನಾನು ಬದುಕಿದಂಥ ವ್ಯಕ್ತಿ ಪ್ರತಿ ನಿಮಿಷನೂ ಇಡೀ ಕ್ಷೇತ್ರದ ನಾನು ಪಡಿ ಇಡೀ ಜಿಲ್ಲೆ ಅಖಂಡ ಗುಲ್ಬರ್ಗ ಇದ್ದಾಗ ಅಖಂಡ ಗುಲ್ಬರ್ಗ ಜಿಲ್ಲೆ ಓಡಾಟ ಯಾದಗಿರಿ ಜಿಲ್ಲೆ ಆದಮೇಲೆ ಯಾದಗಿರಿ ಜಿಲ್ಲೆಯ ಓಡಾಟ ಮತ್ತು ಅನೇಕ ಅಸೆಂಬ್ಲಿ ಎಲೆಕ್ಷನ್ನು ಮತ್ತು ಅದೇ ರೀತಿ ಪಾರ್ಲಿಮೆಂಟ್ ಎಲೆಕ್ಷನ್ನು ಲೋಕಲ್ ಬಾಡಿಗಳಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ನಗರಸಭೆಗಳು ಪುರಸಭೆಗಳು ಪಟ್ಟಣ ಪಂಚಾಯತಿ ಇವೆಲ್ಲವಕ್ಕೂ ಚುನಾವಣೆಗಳಲ್ಲಿ ನಾನು ಪಕ್ಷದಿಂದ ಕೆಲಸ ಮಾಡಿದ್ದೀನಿ। ಪಕ್ಷದಲ್ಲಿ ಅನೇಕ ಕಿಸಾನ್ ಸಲ್ಲದ ಜಿಲ್ಲಾಧ್ಯಕ್ಷರಾಗಿ ರಾಜ್ಯ ಹಿಂದುಳಿದ ಘಟಕದ ಉಪಾಧ್ಯಕ್ಷರಾಗಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಅನೇಕ ಕಾಂಗ್ರೆಸ್ ಪಕ್ಷದಲ್ಲಿ 1997 ನಾನು ಈ ಪಕ್ಷದಲ್ಲಿ ದುಡಿತಾ ಬಂದಿದ್ದೆ। ಹೀಗಾಗಿ